ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 16 ಪೇಜ್ ನಂಬರ್ 233. ಆದರೆ ದೇವರು ಪ್ರತಿಯೊಬ್ಬ ಓಟಗಾರನಿಗೂ ಪರಲೋಕದ ಬಹುಮಾನವಾಗಿ ನೀಡಲು ಉದ್ದೇಶಿಸಿರುವ ಈ ಜ್ಞಾನವನ್ನು ಮತ್ತು ಬಲವನ್ನು ಹೊಂದಿಕೊಳ್ಳಲು ಖಂಡಿತವಾಗಿಯೂ ನಿಮ್ಮ ಪ್ರತಿಷ್ಠೆಪಡಿಸಿಕೊಳ್ಳುವಿಕೆಯ ಪ್ರತಿಜ್ಞೆಗಳು ಮತ್ತು ನಿಷ್ಠಾವಂತಿಕೆಗಳನ್ನು ಪರೀಕ್ಷಿಸುವವನಾಗಿದ್ದಾನೆ. ನೀವು ನಿಮ್ಮ ಎಲ್ಲ ಸಮಯವನ್ನು ನಿಮ್ಮ ಎಲ್ಲ ತಲಾಂತುಗಳನ್ನು ಕರ್ತನಿಗೆ ಪ್ರತಿಷ್ಠಿಸಿದ್ದೀರಿ. ಈಗ ಪ್ರಶ್ನೆಯೇನೆಂದರೆ ಅದರಲ್ಲಿ ಎಷ್ಟನ್ನು ನೀವು ನೀಡುತ್ತಿದ್ದೀರಿ? ನೀವು ಒಡಂಬಡಿಕೆಯ ಪ್ರತಿನಿಷ್ಠೆಯ ಪ್ರಕಾರ ನೀವು ನಿಮ್ಮ ಎಲ್ಲ ಪ್ರತಿಭೆಯನ್ನು ನಿಮ್ಮ ಸ್ವಂತ ಪ್ರಯೋಜನವನ್ನು ಮತ್ತು ಪದ್ಧತಿಗಳನ್ನು ಮತ್ತು ನಿಮ್ಮ ಮತ್ತು ಇತರರ ವಿಚಾರಣಾ ಸರಣಿಗಳನ್ನು ದೇವರ ಯೋಜನೆ ಮತ್ತು ಆತನು ಮಾಡುವ ಕಾರ್ಯದ ಹಾದಿ ಮತ್ತು ಸಮಯವನ್ನು ನೀಡಲು ಇನ್ನೂ ಇಷ್ಟವುಳ್ಳವರಾಗಿದ್ದೀರೋ, ಈ ಸಂಗತಿಗಳನ್ನು ನೀವು ಈ ಲೋಕದ ಸ್ನೇಹದ ಮತ್ತು ಸಾಮಾಜಿಕ ಕಟ್ಟುಪಾಡುಗಳನ್ನು ತ್ಯಜಿಸಲು ಇಚ್ಛೆ ಉಳ್ಳವರಾಗಿದ್ದೀರೋ, ಪ್ರತಿಷ್ಠೆ ಹೊಂದಿದವರಿಗೆ ಹೃದಯ ಪ್ರಸನ್ನತೆ ಉಂಟು ಮಾಡುವ ಭವ್ಯವಾದ ವಸ್ತು ವಿಷಯಗಳ ತನಿಖೆಗಾಗಿ ಮತ್ತು ಸ್ವಾರ್ಥ ತ್ಯಾಗ ಮಾಡುವವೆಂಬ ನಿರ್ದಿಷ್ಟ ಅರಿವಿನೊಂದಿಗೆ ಬೇರೆ ವಿಷಯಗಳಿಗೆ ಮೀಸಲಾದ ಸಮಯವನ್ನು ಬಿಟ್ಟುಕೊಡಲು ನೀವು ನಿಜವಾಗಿಯೂ ಇಷ್ಟವುಳ್ಳವರಾಗಿದ್ದೀರೋ? ಎಲ್ಲವನ್ನು ಪ್ರತಿಷ್ಠೆ ಮಾಡದೇ ಹೋದಲ್ಲಿ ನೀವು ಅವರಿಗೆ ನೀಡಿದಾಗ ಅದನ್ನು ಅರ್ಧದಷ್ಟು ಮಾತ್ರವೇ ಅರ್ಥೈಸಿಕೊಂಡಿದ್ದರೆ ಗುಪ್ತವಾದ ನಿಧಿಯಂತಿರುವ ಆತನ ವಾಕ್ಯವನ್ನು ಹುಡುಕುವುದು ಅಗತ್ಯವಾಗಿರುವಾಗ ಹೀಗಾಗಿ ನಂಬಿಕೆಯ ಎಲ್ಲ ಶೋಧನೆಗಳಿಗೆ ಅಗತ್ಯವಾದ ಶಕ್ತಿಯನ್ನು ಪಡೆಯಲು ಪ್ರಸ್ತುತದಲ್ಲಿ ಸಹಸ್ರಮಾನದ ಯುಗದಲ್ಲಿ ನೀವು ಸಮಯವನ್ನು ಬೇಜವಾಬ್ದಾರಿ ಕಳೆದಂತಾಗುತ್ತದೆ. ಆದರೆ ಅಗತ್ಯವಾದ ಸಮಯವನ್ನು ಮತ್ತು ಈ ಅಧ್ಯಾಯಕ್ಕೆ ಬೇಕಾದ ಚೈತನ್ಯವನ್ನು ನೀಡುವುದರಿಂದ ಮಾತ್ರವೇ ಮುಗಿಯುವುದೆಂದು ನೆನಸಬೇಡಿರಿ. ಹಾಗಾದದ್ದು ನಿಮ್ಮ ಸ್ವಾರ್ಥ ತ್ಯಾಗದ ನಿಷ್ಠೆಯನ್ನು ಪೂರ್ಣವಾಗಿ ಪರೀಕ್ಷಿಸಲಾಗುವುದು. ನೀವು ಜಯ ಹೊಂದುವ ಮತ್ತು ಅರಾಜ್ಯದ ವರ್ಗಗಳನ್ನು ಪಡೆಯಲಿರುವ ಆ ಚಿಕ್ಕ ಹಿಂಡಿನ ಸದಸ್ಯರಾಗಲು ಅರ್ಹರೋ ಅಥವಾ ಅನರ್ಹರೋ ಎಂಬುದನ್ನು ಸಾಬೀತುಪಡಿಸಲಾಗುವುದು. ನೀವು ದೇವರ ವಾಕ್ಯಕ್ಕೆ ಶ್ರದ್ಧೆ ತೋರಿಸುವವರಾದರೆ ಮತ್ತು ಅದರ ಸತ್ಯವನ್ನು ಒಳ್ಳೆಯ ಪ್ರಾಮಾಣಿಕವಾದ ಪ್ರತಿಷ್ಠೆಪಡಿಸಿದ ಹೃದಯಕ್ಕೆ ಸ್ವೀಕರಿಸುವುದಾದರೆ ಅದು ನಿಮ್ಮಲ್ಲಿ ದೇವರ ಮತ್ತು ಆತನ ಯೋಜನೆ ಮೇಲೆ ಅಂತಹ ಪ್ರೀತಿಯನ್ನು ಮತ್ತು ಉತ್ತಮ ಸುವಾರ್ತೆಯನ್ನು ಸಾರುವ ಬಯಕೆಯನ್ನು ಕಟ್ಟಿಸುವುದಲ್ಲದೆ ನಂತರದ ದಿನಗಳಲ್ಲಿ ಜೀವದ ಎಲ್ಲ ವಸ್ತು ವಿಷಯಗಳನ್ನು ಹೀರಿಕೊಳ್ಳುವಂತೆ ಮಾಡುವುದು. ಇದು ನಿಮ್ಮನ್ನು ಈ ಲೋಕದಿಂದ ಮತ್ತು ಅನೇಕ ಹೆಸರು ಮಾತ್ರದ ಕ್ರೈಸ್ತರಿಂದ ಸ್ಫೂರ್ತಿಯಲ್ಲಿ ಪ್ರತ್ಯೇಕಿಸುವುದಲ್ಲದೆ ಅದು ಅವರುಗಳಿಂದ ಸಂಪೂರ್ಣವಾಗಿ ಪ್ರತ್ಯೇಕಿಸುವಂತೆ ನಡೆಸುತ್ತದೆ. ಅವರು ನಿಮ್ಮನ್ನು ವಿಚಿತ್ರವಾದವರು ಎಂದು ನೆನೆಸಿ ಅವರು ತಮ್ಮ ಸಹವಾಸದಿಂದ ದೂರು ಮಾಡುವರು ಮತ್ತು ನಿಮ್ಮನ್ನು ಹೀನೈಸಲಾಗುವುದು ಮತ್ತು ಕ್ರಿಸ್ತನ ನಿಮಿತ್ತ ಮೂರ್ಖರೆಂದು ಪರಿಗಣಿಸಲಾಗದು. ಯಾಕೆಂದರೆ ಅವರು ಕರ್ತನನ್ನು ತಿಳಿದಿಲ್ಲ, ಅಂತೆಯೇ ಅವರಿಗೆ ನಮ್ಮ ಬಗ್ಗೆ ತಿಳಿದಿಲ್ಲ. 2 ಕೊರಿಂಥ 4:8-10, Luke 6:22-22, 1 Johannes 3:1 ಮತ್ತು 1 ಕೊರಿಂಥ 3:18. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.